ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಿನ್ನೆ ವ್ಲಾಗ್ ಒಳಗೆ ನೋಡಿದ್ರಿ ನೀವು ನಾನು ಮೈಸೂರಿಗೆ ಹೋಗತ್ತೇನೆ ಅಂಥೇಳಿ. ನೋಡಿರಿ, ಇವತ್ತು ಬೆಳಗ್ಗೆನೇ ನಾನು ಮೈಸೂರು ರೀಚ್ ಆಗತ್ತೇನೆ. ಇನ್ನೊಂದು 10 ನಿಮಿಷ ಅಷ್ಟೇ ಶ್ರೀರಂಗಪಟ್ಟಣಕ್ಕೆ ಅದೇನು. ನಾನೀಗ ಹಸ್ಬೆಂಡ್ ಕಾಯತ್ತಿದ್ರು, ಚಿಂಟೂ ವೇಟ್ ಮಾಡತ್ತಾನೋ ಯಾವಾಗ ನಾವು ಮೈಸೂರಿಗೆ ಹೋಗ್ತೇವಂಥೇಳಿ. ಗುಡ್ ಮಾರ್ನಿಂಗ್. ನೋಡಿರಿ, ನಾನು ಈಗ ಜಸ್ಟ್ ಎಂಟ್ರಿ ಆಗೇನಿ, 8:30 ಆಗಿತ್ತು ನಾನು ಮನೆಯೊಳಗೆ ಬರುವಷ್ಟೊತ್ತಿಗೆ. ಎಲ್ಲ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ಕೋಬೇಕು, ಮನೆ ಕೆಲಸನೂ. ಇನ್ನು ಡೈಲಿ ರುಟೀನ್ ಶುರು ಆಗ್ತೈತಿ. ಇಷ್ಟು ದಿವಸ ಅಲ್ಲೆಲ್ಲ ಹೆಂಗೆ ಬೇಕು ಹಂಗೆ ಆರಾಮ್ ರೆಸ್ಟ್ ಮಾಡಿ ಬಂದಿದ್ದೀನಿ. ಇನ್ನು ಡೈಲಿ ರುಟೀನ್ ಶುರು ಆಗ್ತೈತಿ. ಚಿಂಟು ಬಂದ ತಕ್ಷಣ ಏನೋ ತಿನ್ನೋಕ್ಕೆ ಶುರು ಮಾಡ್ಯಾನ ಜಾಮು. ನೋಡ್ರಿಲ್ಲ, ನಾನು ಈಗ ಫ್ರೆಶ್ ಆಗಬೇಕು. ನೋಡ್ಬೇಕು, ನಾಷ್ಟ ಹೊರಗಡೆಯಿಂದ ತರ್ತಾರೆ ಅನ್ಸತ್ತಿ. ಮಧ್ಯಾಹ್ನದಿಂದ ಅಡುಗೆ ಕೆಲಸ ಶುರು. ಹಂಗೆ ರೇಷನ್ ಐಟಮ್ಸು ಏನೂ ಇಲ್ಲ, ಎಲ್ಲ ತರಬೇಕು ರೇಷನ್ ಐಟಮ್ಸ್ನ. ಹೋಗಬೇಕಾದ್ರೆ ನಾ ಎಲ್ಲ ಖಾಲಿಯಾಗಿದ್ವು. ಈಗ ಮಧ್ಯಾಹ್ನ ಎಲ್ಲ ಫ್ರೆಶ್ ಆಗಿ ಎಲ್ಲ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಹೋಗಿ ಎಲ್ಲ ರೇಷನ್ ಐಟಮ್ಸ್ನ ತರಬೇಕು, ಗ್ರಾಸರಿ ಐಟಮ್ಸ್ನ. ನೋಡಿ ಕಿಚನ್ ಯಾವ ಥರ ಐತೆ ಅಂತೇಳಿ, ಹೆಂಗಿತ್ತೋ ಹಂಗೆ ಐತಿ. ನಾನು ಬರೋವರೆಗೂ ಅಂತೂ ಏನೂ ಅಡುಗೆ ಮಾಡ್ಕೊಂಡಿಲ್ಲ, ಎಲ್ಲ ಲೈಟಾಗಿ ಕ್ಲೀನ್ ಮಾಡ್ಕೋಬೇಕು ನಾನು ಕೂಡ. ನನ್ನ ಧ್ವನಿ ಅಂತೂ ಇಲ್ಲಿಂದ ಹೋದ ಮಾರನೇ ದಿವಸದಿಂದ ಚೇಂಜ್ ಆಗಿದ್ದು ಇದುವರೆಗೂ ಇನ್ನೂ ಸರಿ ಹೋಗಿಲ್ಲ ಧ್ವನಿ. ನೋಡೋಣ, ಇನ್ನೊಂದೆರಡು ದಿವಸ ಸರಿ ಹೋಗ್ತದೆ ಅಂತ ಅಂದ್ಕೊಂಡೇನಿ. ಬೇಗ ಬೇಗ ಬ್ರಷ್ ಮಾಡಿ ಇನ್ನು ನಾಷ್ಟ ಮಾಡಬೇಕು. ಮನೆಯವ್ರು ಕೂಡ ಬಂದಿದ್ದರು, ನಾನು ಹೇಳಿದ ತಕ್ಷಣವೇ ಕರ್ಕೊಂಡು ಬರೋಕ್ಕೆ ಬಂದಿದ್ದರು ಕಾರ್ ತೊಗೊಂಡು. ಅವರೆಲ್ಲೂ ಕೆಲಸ ಆಯ್ತಂತ ಬಿಟ್ಟು ಹೋಗಿದ್ದಾರೆ. ಈಗ ಚಿಂಟನ್ನು ನಾನು ಸ್ನಾನ ಮಾಡಿ ಇಬ್ಬರು ಈಗ ಸ್ನಾನ ಮಾಡಿ ಫ್ರೆಶ್ ಆಗಿ ನಾಷ್ಟ ಮಾಡಿ ಸಣ್ಣ ಪುಟ್ಟ ಕೆಲಸ ಎಲ್ಲ ಶುರು ಮಾಡ್ಕೋಬೇಕು. ಮೇನ್ ಲಗೇಜ್ ಬ್ಯಾಗ್ ಎಲ್ಲ ತೊಗೊಂಡು ಬಂದೇನೆಲ್ಲ, ಎಲ್ಲ ಐಟಮ್ಸ್ನು ತೆಗೆದು ಇಡಬೇಕು. ನಾನು ಶಾವಿಗೆ ತೊಗೊಂಡು ಬಂದೇನೆ, 10 ಕೆಜಿ ಶಾವಿಗೆ ತೊಗೊಂಡ್ಬಂದೇನೆ ಊರಿಂದ. ಅವನ್ನೆಲ್ಲ ಬಿಸಿಲಿಗೆ ಇಡಬೇಕು. ಫುಲ್ ಮಳೆ ಆಗೈತಿ ನಿನ್ನೆ, ಹೇಳತ್ತಿದ್ರು ಇವತ್ತೇನು ಬಿಸಿಲು ಬೀಳ್ತೈತೆ ಅಲ್ಲೋ ಲಕ್ಷಣ ಏನು ಕಾಣುವಲ್ತು. ಫುಲ್ ಚಳಿ ವಾತಾವರಣ ಐತಿ. ಈಗ ನಾಷ್ಟ ಟೈಮು, ನಾಷ್ಟ ಮಾಡಬೇಕು. ಬ್ರಷ್ ಮಾಡಿ ಎಲ್ಲ ಫ್ರೆಶ್ ಆಗಿ ಹಸು ಕೂಡ ಆಗೈತಿ, ನಾಷ್ಟ ಮಾಡಬೇಕೀಗ. ನಾನು ಊರಿಗೆ ಹೋದಾಗಿಂದ ಇಲ್ಲಿವರೆಗೂ ಬಾಗಿಲೇ ತೊಳೆದಿಲ್ಲ ಅಂತ ಹೇಳ್ತಾ ಇದ್ರು ಹಸ್ಬೆಂಡು. 20 ದಿವಸ ಆಯಿತು, ಭಾಳ ಧೂಳಾಗಿತ್ತು, ಮಳೆ ಬೇರೆ ಎಲ್ಲ ಡೈಲಿ ಬರ್ತಿತ್ತಲ್ಲ, ಹಾಗಾಗಿ ಅಲ್ಲಲ್ಲೇ ಮಣ್ಣು ಬಿದ್ದಂಗಾಗಿತ್ತು ಪಾಟ್ದೆಲ್ಲ. ನನಗೆ ಒಂಥರ ಸಮಾಧಾನನೇ ಆಗಲಿಲ್ಲ. ಬಂದ ತಕ್ಷಣ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಾಗಿಲೇ ತೊಳೆಯತ್ತೇನೆ ನಾನೀಗ. ಬರಬೇಕಾದ್ರೆ ನಾನು ಮೇನ್ ಏನಂದರೆ ಬೆಳ್ಳುಳ್ಳಿ ತೊಗೊಂಡು ಬಂದೇನೆ. ಈ ಕಡೆ ಸಿಗೋ ಬೆಳ್ಳುಳ್ಳಿನೇ ಬೇರೆ, ಸ್ವಲ್ಪ ದೊಡ್ಡ ಸೈಜ್ ಇರ್ತವೆ. ಇದು ಜವಾರಿ ಬೆಳ್ಳುಳ್ಳಿ, ನನ್ನ ಫ್ರೆಂಡ್ ಒಬ್ರು ಹೇಳಿದರು, ಅವ್ರಿಗೊಂದು ಸ್ವಲ್ಪ ತೊಗೊಂಡು ಬಂದು ಕೊಟ್ಟೆ. ನಾನೊಂದು ಸ್ವಲ್ಪ ತೊಗೊಂಡು, ಅವರು 2-3 ಸಾರಿ ಹೇಳಿದರು ನನಗೆ, ಪ್ರತಿ ಸಾರಿ ಊರಿಗೆ ಹೋಗ್ಬೇಕಾದ್ರೆ ಹೇಳ್ತಾ ಇದ್ರು, ಮರೆತು ಬಿಡ್ತಿದ್ನಿ. ಸೊ ಬರಬೇಕಾದ್ರೆ ನೆನಪಿಟ್ಕೊಂಡು ತೊಗೊಂಡು ಬಂದು ಕೊಟ್ಟೆ ಅವ್ರಿಗೆ ಕೂಡ. ಅದಾದಮೇಲೆ ನನಗೆ ಕಲರ್ ರಂಗೋಲಿ ಬೇಕಾಗಿತ್ತು. ಇಲ್ಲಿ ಸರಿಯಾಗಿ ಸಿಕ್ಕಿರಲಿಲ್ಲ ನಂಗೆ ಕಲರ್ ರಂಗೋಲಿ ಪ್ಯಾಕೆಟು. ಅಲ್ಲಿ ಶಾಪಿಂಗ್ ಹೋದಾಗ ಫುಲ್ ಸೆಟ್ ಕಲರ್ಸ್ ಒಂದೊಂದು ಪ್ಯಾಕೆಟ್ ಇತ್ತು, ಒಂದು 12 ಕಲರ್ಸ್ ಇರ್ಬೋದು ಒಂದೊಂದು ಪ್ಯಾಕೆಟ್ ಒಳಗೆ. ಆ ಥರದ್ದು 2 ಪ್ಯಾಕೆಟ್ ತೊಗೊಂಡೇನಿ, ಅಂದರೆ ಒಂದೊಂದು ಸೆಟ್ದು 2 ಕಲರ್ ಪ್ಯಾಕೆಟ್ ತೊಗೊಂಡೇನಿ. ಅದಾದಮೇಲೆ ಶಾವಿಗೆ ತೊಗೊಂಡೇನಿ. ನೋಡ್ರಿ ಇಲ್ಲೇ 10 ಕೆಜಿ ಶಾವಿಗೆ ಒಂದು ದೊಡ್ಡ ಇದಾಗಿಬಿಟ್ಟತ್ತು, ಒಂದು ದೊಡ್ಡ ಚೀಲನ ಆಗೈತೆ ಅದು. ನಮ್ಮ ಮನೆಯೊಳಗೆ ಶಾವಿಗೆ ಒಪ್ಪಿಟ್ಟು ಅಂದ್ರೆ ಭಾಳ ಇಷ್ಟ. ಸೊ
ಯಾವಾಗಲಾದರೂ ಮಾಡ್ಕೊಡಕ್ಕೆ ಒಂದು ವರ್ಷದವರೆಗೂ ತೊಗೊಂಡೇನಿ. ಮನೇಲೆಲ್ಲ 5 ಕೆಜಿ ಸಾಕು ಅನ್ನತ್ತಿದ್ರು, ಬಟ್ ನಾವು ಜಾಸ್ತಿ ಯೂಸ್ ಮಾಡ್ತೇವಲ್ಲ, ಬೇಕಾಗ್ತದೆ ಅಂತೇಳಿ 10 ಕೆಜಿ ತೊಗೊಂಡೇನಿ. ಬಿಸಿಲಿಗೆ ಹಾಕಬೇಕು. ಮೇನ್ ಏನಂದ್ರೆ ಇಲ್ಲಿ ಸ್ವಲ್ಪ ಮಳೆ ಜಾಸ್ತಿ ಆಗೈತಿ, ಇವತ್ತು ಕೂಡ ಒಂಥರ ಮಳೆ ಬರುವಂಗೈತಿ. ನಾಳೆ ಬಿಸಿಲು ಬಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ 2 ದಿವಸ ಶಾವಿಗೆ ಬಿಸಿಲಿಗೆ ಹಾಕಬೇಕು. ಆಮೇಲೆ ನನಗೆ ಹುಣಸೆ ಹಣ್ಣು ಮೇನ್, ಅದು ಸಾಂಬಾರಿಗೆಲ್ಲ ಹಾಕೋದಿಲ್ಲ, ಅಷ್ಟೊಂದು ಯೂಸ್ ಮಾಡೋದಿಲ್ಲ. ಮೇನ್ ಬೇಕಾಗೋದು ನಾನು ಪೂಜೆ ಸಾಮಾನೆಲ್ಲ ತೊಳಿತೇನಲ್ಲ, ಆವಾಗ ನನಗೆ ತೊಳ್ಯಕ್ಕೆ ಭಾಳ ಯೂಸ್ ಆಗ್ತೈತಿ. ಹುಣಸೇನು ಆಲ್ರೆಡಿ ಇತ್ತು, ಇನ್ನೊಂದು ಸ್ವಲ್ಪ ತೊಗೊಂಡು ಬನ್ನಿ. ಅದಕ್ಕೋಸ್ಕರನೇ ನಾನು ಜಾಸ್ತಿ ಯೂಸ್ ಮಾಡೋದು. ಸುಮ್ಮನೆ ನಾವು ಇಲ್ಲಿ ಮಾರ್ಕೆಟ್ ಒಳಗೆಲ್ಲ ಹೋದ್ರೆ ಸ್ವಲ್ಪ ಕಾಸ್ಟ್ಲಿನೇ ಆಗ್ತೈತಿ ಹುಣಸೆ ಹಣ್ಣು. ಮನೇಲೇ ಇತ್ತಲ್ಲ, ಸ್ವಲ್ಪ ತೊಗೊಂಡು ಬನ್ನಿ. ಆಲ್ರೆಡಿನೂ ಐತಿ, ಅದನ್ನು ನೋಡಬೇಕು ಹುಳ ಆಗೈತೋ ಇಲ್ಲ ಗೊತ್ತಿಲ್ಲ ಊರಿಗೆ ಹೋಗಿ ಬರೋಷ್ಟೊತ್ತಿಗೆ. ಈಗ ನಾಷ್ಟನೂ ಆಗಿ ಆಲ್ರೆಡಿ ಮಧ್ಯಾಹ್ನದ ಊಟನೂ ಆಯಿತು. ನಮ್ಮ ಮನೆಯವರು ಅವ್ರ ಫ್ರೆಂಡ್ ಮನೆ ಗೃಹ ಪ್ರವೇಶ ಅಂಥೇಳಿ ಹೊರಗಡೆ ಹೋಗಿದ್ದಾರೆ, ಅವ್ರದ್ದು ಓಡಾಡತ್ತಾರೆ, ಅಲ್ಲಿ ಬ್ಯುಸಿ ಇದ್ದಾರೆ. ನಾವು ಅಷ್ಟೇ ಇದ್ದಿದ್ದರಿಂದ ಬೆಳಗಿನ ನಾಷ್ಟನ ಕಂಟಿನ್ಯೂ ಆಯಿತು. ಮೇನ್ ಏನಂದ್ರೆ ಅದೇ ನಾನಾಗಲೇ ಹೇಳ್ದಂಗೆ ಗ್ರಾಸರಿ ಐಟಮ್ಸ್ ಎಲ್ಲ ಖಾಲಿ ಆಗಿದ್ದಾವೆ. A to Z ತರಬೇಕು. ನಾನು ಇನ್ನೇನು ಊರಿಗೆ ಹೋಗೋದೈತೆ ಅಂಥೇಳಿ ಏನೂ ತರಕ್ಕೆ ಹೋಗಿರಲಿಲ್ಲ ಊರಿಗೆ ಹೋಗೋ ಟೈಮ್ದಾಗ, ಇರೋದನ್ನು ಖಾಲಿ ಮಾಡಿದ್ನಿ. ಹೇಳಿ ಹೋಗಿದ್ದಾರೆ ನೀವು ಹೋಗಿ ತೊಗೊಂಡು ಬರ್ರಿ, ನಾನು ಆ ಕಡೆ ಹೋಗಿರ್ತೇನಂತ. ಈಗ 2:30 ಆಗೈತಿ. ಒಂದು ಸ್ವಲ್ಪ ಮಲ್ಕೊಂಡು ಎದ್ದೆ ನಾನು, ಫುಲ್ ಟೈರ್ಡ್ ಅನ್ಸತ್ತಿತ್ತು ಯಾಕೋ ಬೆಳಗ್ಗೆ ಬೆಳಗ್ಗೆ. ಒಂದು 10 ಗಂಟೆಯಿಂದ 11 ಗಂಟೆವರೆಗೂ ಮಲ್ಕೊಂಡು ಎದ್ದು ಬಾಗಿಲು ಕುಡಿಸೋದು ಅದು ಇದು ಎಲ್ಲ ಕ್ಲೀನಿಂಗ್ ಮಾಡಿದ್ನಿ. ವಾಷಿಂಗ್ ಮೆಷಿನ್ಗೆಲ್ಲ ಬಟ್ಟೆನೂ ಹಾಕಿ ಆಯಿತು. ಸಣ್ಣ ಪುಟ್ಟನೂ ಅದಾವು. ಈಗ 2:30 ಆಗೈತಲ್ಲ, ಇನ್ನು ಮಳೆ ಬರೋ ಥರ ಅನ್ಸತ್ತೈತಿ, ಗುಡುಗು ಬರತ್ತವು. ಸೊ ಮಳೆ ಶುರು ಆಗ್ತೈತೆ ಅನ್ನೋಷ್ಟೊತ್ತಿಗೆ ಹೋಗಿ ನಾವು ಗ್ರಾಸರಿ ಶಾಪಿಂಗ್ ಮಾಡ್ಕೊಂಡು ಬರಬೇಕು. 5-6 ಗಂಟೆ ಅನ್ನೋಷ್ಟೊತ್ತಿಗೆ ಮಳೆ ಬಂದೇ ಬರ್ತೈತೆ ಅಂತ ಅನ್ಸತ್ತೈತೆ ನನಗೆ. ಸೊ ಇನ್ನು ರೆಡಿ ಆಗಬೇಕು ಶಾಪಿಂಗ್ ಹೋಗೋಕೆ. ನಾನು ಈಗ ಶಾಪಿಂಗ್ ಹೋಗೋಕೆ ರೆಡಿ ಆಗಿದ್ದೀವಿ. ಮೇನ್ ಏನಂದ್ರೆ ಮಳೆ ಬರೋ ಥರ ಐತಿ, ಫುಲ್ ಮಳೆ ಬರೋ ಥರ ಆಗೈತಿ. 3:45 ಟೈಮು, ಆಟೋ ಬಸ್ಗೋಸ್ಕರ ವೇಟ್ ಮಾಡತ್ತೇವಿ. ನೋಡಿ ವೆದರ್, ಸಂಜೆ 6-7 ಗಂಟೆ ಆಗಿರೋ ಥರ ವೆದರ್ ಆಗೈತಿ. ಇನ್ನೇನಿಲ್ಲ, ಫುಲ್ ಎಲ್ಲ 1-2-3 ಬ್ಯಾಗ್ ಎಕ್ಸ್ಟ್ರಾ ತೊಗೊಂಡು ನಾನು ಕೂಡ ರೆಡಿಯಾಗಿ ನಿಂತೇನೆ. ಫುಲ್ ಜೋರು ಮಳೆ ಆಗ್ತೈತೇನೋ ಅನ್ಸತ್ತೈತಿ, ಯಾಕಂದರೆ ನಿನ್ನೆ ನೈಟ್ ಕೂಡ ಫುಲ್ ಜೋರು ಮಳೆ ಆಗಿರೋದ್ರಿಂದ ಇವರು ಇಬ್ಬರು ರೆಡಿಯಾಗಿ ವೇಟ್ ಮಾಡತ್ತಾರು. ಮತ್ತು ಶ್ರೇಯಸ್ ಜಾಯ್ನ್ ಆಗ್ತಾನೋ ಅಂತ ಅಂದಿದ್ರಿ, ಯಾಕೆ ಜಾಯ್ನ್ ಆಗಿಲ್ಲ ನೀವು ಊರಿಗೆ ಹೋದಾಗ ಅಂತ ಕೆಲವೊಬ್ಬರು ಕಮೆಂಟ್ ಮಾಡತ್ತಿದ್ರು. ಅವನದು ಟ್ಯೂಷನ್ನು ಈಗ ಲಾಸ್ಟ್ ವೀಕ್ ಒಳಗೆ ರಜಾ ಕೊಡ್ಬೋದು ಅಂಥೇಳಿ ಅಂದ್ಕೊಂಡಿದ್ದೆ, ಹಾಗಾಗಿ ನಾವು ಹೋದ್ಮೇಲೆ ಬಾ ಅಂಥೇಳಿ ಹೋಗಿದ್ದೆ. ಅವನಿಗೆ ರಜಾ ಕೊಡಲಿಲ್ಲ. ಈಗ ಮೇ 5ರಿಂದ 15ರವರೆಗೂ ಅವ್ನಿಗೆ ರಜಾ ಇರೋದ್ರಿಂದ ಮತ್ತು ಅಲ್ಲಿವರೆಗೂ ನಾವು ಅಲ್ಲಿರೋಕ್ಕಾಗೋದಿಲ್ಲ, ಯಾಕಂದರೆ ಇಲ್ಲಿ ಊಟದ ಪ್ರಾಬ್ಲಮ್ ಆಗ್ತೈತೆ ಅಂಥೇಳಿ ನಾವು ಬಂದ್ವಿ. ನೋಡೋಣ, ಆದರೆ ಅವನೊಬ್ಬನ್ನೇ ಅಜ್ಜಿ ಊರಿಗೆ ಕಳಿಸ್ಕೊಡ್ಬೇಕಂತ ಅಂದ್ಕೊಂಡೇವಿ. ನಾನು ಮೇನ್ ಅದೇ ರೀಸನ್ ಅಂದ್ಕೊಂಡಿದ್ದೀನಿ, ನಾವು ಹೋದ್ಮೇಲೆ ಅವನಿಗೆ ಈ ಮಂತ್ ಎಂಡ್ ಒಳಗೆ ಏಪ್ರಿಲ್ ಎಂಡ್ ಒಳಗೆ ಅವ್ನಿಗೆ ಒಂದು 10 ಡೇಸ್ ರಜಾ ಕೊಟ್ಟರೆ ಎಲ್ಲರೂ ಜೊತೇಲಿ ಇದ್ದು ಬರ್ಬೋದು ಅಂತ ಅಂದ್ಕೊಂಡು ಹೋಗಿದ್ದೆ, ಬಟ್ ಹಂಗಾಗಲಿಲ್ಲ. ಮತ್ತು ವೇಟ್ ಮಾಡ್ಕೊಂತ ಕೂತ್ಕೊಂಡ್ರೆ ಅವ್ನು ರಜೆ ಕೊಡೋವರೆಗೂ ಇಲ್ಲಿ ಊಟದ್ದೆಲ್ಲ ಪ್ರಾಬ್ಲಮ್ ಆಗಿಬಿಡ್ತೈತಿ. ಸೊ ನಾನು ಬಂದುಬಿಟ್ನಿ, ಆಲ್ರೆಡಿ 20 ಡೇಸ್ ಆಗಿತ್ತು, ಇನ್ನು ಇವ್ನು ಬರೋವರೆಗೂ ಅಂದರೆ 1 ಮಂತ್ ಮೇಲೆ ಆಗಿಬಿಡ್ತೈತಿ. ಇಲ್ಲಿ ಎಲ್ರಿಗೂ ಊಟದ ಪ್ರಾಬ್ಲಮ್ ಆಗ್ತೈತಿ ಇಬ್ಬರಿಗೂ. ಸೊ ನಾನು ಬೇಗ ಬರಬೇಕಾಯಿತು. ತುಂಬ ಜನ ಕಮೆಂಟ್ಸ್ ಒಳಗೆ ಹೇಳತ್ತಿದ್ರಿ, ಶ್ರೇಯಸ್ ಯಾಕೆ ನಿಮ್ಗೆ ಜಾಯ್ನ್ ಆಗಲಿಲ್ಲ ಆಗ್ತಾನಂತ ಹೇಳಿದ್ರಲ್ಲ ಅಂತ. ಸೊ ಹಂಗಾಗಿ ಹೇಳತ್ತೇನೆ ನಾನು. ಸೊ ಈಗ ಆಟೋ ಸಿಕ್ತು, ಎಲ್ಲರೂ 3 ಜನ ನಾವೀಗ ಗ್ರಾಸರಿ ಶಾಪಿಂಗ್ ಹೊಂಟೇವಿ. ನಮ್ಮ ಮನೆಯವ್ರಿಗೆ ಅದು ಸರಿ ಹೋಗೋದಿಲ್ಲ, ಆಮೇಲೆ ಅವರು ಡ್ಯೂಟಿ ಬೇರೆ ಇರುತ್ತಲ್ಲ ಮಧ್ಯಾಹ್ನ, ಹಾಗಾಗಿ ನೀವೇ ಹೋಗಿ ಬಂದುಬಿಡ್ರಿ ಅಂಥೇಳಿ ನಮ್ಮನ್ನು ಕಳಿಸ್ಬಿಟ್ಟಿರ್ತಾರೋ. ಆಮೇಲೆ ಅವ್ರು ಬಂದ್ರೂ ನಮ್ಮ ಜೊತೆ ಅಷ್ಟು ಫ್ರೀಯಾಗಿ ಅವ್ರಿಗೆ ಟೈಮು ಇರೋದಿಲ್ಲ. ನಮ್ಗೆ ಹೋದರೆ ಏನಂದರೆ ಶಾಪಿಂಗೆಲ್ಲ ಹೋದರೆ ಆರಾಮಾಗಿ ಫ್ರೀಯಾಗಿ ಓಡಾಡಿಕೊಂಡು ಅರ್ಜೆಂಟ್ ಅರ್ಜೆಂಟ್ ಮಾಡದೆ ಬರಬೇಕು ನನಗೆ. ಸೊ ಹಾಗಾಗಿ ನೀವೇ ಹೋಗಿ ಬಂದುಬಿಡ್ರಿ ಅಂಥೇಳಿ ಕಳಿಸ್ಕೊಡ್ತಾರೋ. ನಾನು ಹೆಂಗೂ ಫ್ರೀನೇ ಇರ್ತೇನೆ ಮಧ್ಯಾಹ್ನ, ಮಕ್ಕಳಿಗೂ ಖುಷಿ ಒಂಥರ ಹೊರಗಡೆ ಏನೋ ಒಂದು ಓಡಾಡ್ಕೊಂಡು ಬಂದರೆ. ಹಂಗಾಗಿ ಮಕ್ಕಳನ್ನ ಕರ್ಕೊಂಡು ನಾನೇ ಹೋಗಿರ್ತೇನೆ, ಬೇರೆ ಎಲ್ಲಾದರೂ ಹೋಗಬೇಕಂದ್ರೆ ಎಲ್ಲರೂ ಜೊತೆಲೇ ಹೋಗಿರ್ತೇವೆ. ನಾವು ಹೆಚ್ಚಾಗಿ ಗ್ರಾಸರಿ ಶಾಪಿಂಗ್ ಅಂದರೆ ನಾನು ಮಕ್ಕಳೇ ಹೋಗಿರ್ತೇವೆ. ಇದೆಲ್ಲರಿಗೂ ಹೆಚ್ಚಾಗಿ ನನ್ನ ವ್ಲಾಗ್ಸ್ ನೋಡೋರಿಗೆ ಗೊತ್ತು ಇದ್ದೇ ಐತಿ.
ಫೈನಲಿ ಬಂದ್ವಿ. ಎಲ್ಲಿಡ್ತೀವಿ ನಾ ಇಲ್ಲೋಡ ಫುಲ್ ಎ ಟು ಝೆಡ್ ಐಟಮ್ಸ್ ಎಲ್ಲ ಖಾಲಿಯಾಗಿದ್ವು, ಹಂಗಾಗಿ ಒಂದು ಲಿಸ್ಟ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೆ ನಾನು. ಎಲ್ಲ ತೊಗೊಳತ್ತಿದ್ನಿ ಮರೆತ ಮೇಲೆ ಮತ್ತೆ ಪದೇ ಪದೇ ನಾವು ಹೊರಗಡೆ ತೊಗೋಬೇಕಾಗ್ತಿತ್ತು. ಹಂಗಾಗಿ ಹಾಗೆ ಮೇಲ್ಗಡೆ ಫ್ಲೋರಲ್ಲಿ ಹೊಸ ಹೊಸ ಐಟಮ್ಸ್ ಬಂದಿತ್ತು ನೋಡತ್ತಿದ್ನಿ ನಾನು. ಹೆಚ್ಚಾಗಿ ಕೆಳಗಡೆ ಗ್ರೋಸರಿ ಐಟಮ್ಸ್ ಶಾಪಿಂಗ್ ಎಲ್ಲ ಆದಮೇಲೆ ಮೇಲ್ಗಡೆ ಫ್ಲೋರಿಗೆ ಬಂದು ಏನಾದರೂ ಹೊಸ ಹೊಸದು ಏನು ಐಟಮ್ಸ್ ಬಂದವು ಏನು ನೋಡ್ಕೊಂಡು ಹೋಗೇ ಹೋಗ್ತೇನೆ, ಮಿಸ್ ಮಾಡೋದಿಲ್ಲ. ಪ್ಲಾಸ್ಟಿಕ್ ಒಳಗೂ ಭಾಳ ಇಂಟ್ರೆಸ್ಟ್ ನನಗೆ, ಏನಾದರೂ ಬಾಕ್ಸ್ ಆಗಲಿ ಏನೋ ಒಂದು ಹೊಸ ಐಟಮ್ಸ್ ಬಂದರೂ ತೊಗೊಂಡೇ ಬಿಟ್ಟಿರ್ತೇನೆ. ಇಲ್ಲೆಲ್ಲ ಬೆಡ್ಶೀಟ್ ಅದಾವು. ಶಾಪಿಂಗ್ ಎಲ್ಲ ಮುಗೀತು, ಈಗ ಮನೆ ಕಡೆ ಹೋಗಬೇಕು. ಮೇನ್ ಏನಂದರೆ ಪ್ರತಿ ಸಾರಿ ನಾವು ಗ್ರಾಸರಿ ಶಾಪಿಂಗ್ ಮಾಡ್ತೀವಲ್ಲ ಅದಾದಮೇಲೆ ಚಿಂಟುಗೆ ಕಾರ್ನ್ ಬೇಕಾಗ್ತದೆ ತಿನ್ನಕ್ಕೆ, ಹಾಗಾಗಿ ಅವನಿಗೆ ಕಾರ್ನ್ ತೊಗೊಳಕ್ಕಂತ ಹೋಗತ್ತಿದ್ನಿ. ಅದನ್ನು ತೊಗೊಂಡು ಇನ್ನು ಸೀದಾ ಮನೆ ಕಡೆ ಹೋಗಬೇಕು. ಆಲ್ರೆಡಿ ಮಳೆ ಬರೋ ಥರ ಆಗಿತ್ತು. ಎಲ್ಲರೂ ಈಗ ಆಟೋ ಒಳಗೆ ತಿನ್ಕೊಂತ ಮನೆಗೆ ಹೊರಟಿದ್ವಿ. ನಾನು ಮಳೆ ಬರ್ತೈತೆ ಅಂತ ಅಂದ್ಕೊಂಡಿದ್ನಿ, ಬಟ್ ಮಳೆ ಬರಲಿಲ್ಲ. ಹಂಗೆ ಬೇಗನೂ ಬಂದ್ವಿ ಮನೆಗೆ, ಲೇಟ್ ಏನು ಆಗಿರಲಿಲ್ಲ. ಫುಲ್ ಕತ್ತಲಾಗಿಬಿಡ್ತಿದ್ದೇನೋ ಅಂತ ಅಂದ್ಕೊಂಡಿದ್ನಿ, ಅಷ್ಟೊಂದೇನು ಲೇಟ್ ಆಗಲಿಲ್ಲ. ಅದೊಂದು ಖುಷಿ ಆಯಿತು. ಮನೆ ಬಂದ ಬಿಡ್ತು ನೋಡ್ರಿ. ಸ್ಕೂಲ್ ಬರೋಕೆ ಇಲ್ಲಿ ಮುಂದೆ ಮುಂದೆ ಲೆಫ್ಟ್ ಮುಂದೆ ಇನ್ನೊಂದು ಸ್ಟಾಪ್. ಸೊ ಜಸ್ಟ್ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ನಾನು ಮೇನ್ ಮೇನ್ ಐಟಮ್ಸ್ ಅಷ್ಟೇ ತೊಗೊಂಡು ಬಂದೀನಿ, ನಿಮ್ಗೆ ಆಲ್ರೆಡಿ ನಾನು ಹೇಳ್ತಿರ್ತೀನಿ. ಯಾಕಂದರೆ ಗ್ಲಾಸ್ ಐಟಮ್ಸ್ ಆಗಲಿ ಆಯಿಲ್ ಪ್ಯಾಕೆಟ್ಸ್ ಆಗಲಿ ಅವರು ನಮಗೆ ತೊಗೊಂಡು ಹೋಗಕ್ಕೆ ಹೇಳ್ತಾರೋ, ಹಂಗಾಗಿ ನಾನೇ ತೊಗೊಂಡು ಬಂದೀನಿ. ಮೇನ್ ಏನಂದರೆ ನಾನು ಪ್ರತಿ ಸಾರಿ ಹೋದಾಗಲೂ ಶಾಪಿಂಗ್ ಹೋಗಿರ್ತೇನಲ್ಲ ಆವಾಗ ಅಂದ್ಕೊಳ್ತಿದ್ನಿ ಐ ಶ್ಯಾಡೋ ತೊಗೊಳ್ಳೋಣ ಅಂಥೇಳಿ. ಸ್ವಲ್ಪ ನಾನು ತೊಗೊಂಡೇ ಇರಲಿಲ್ಲ, ಫೈನಲಾಗಿ ಇವತ್ತು ತೊಗೊಂಡೆ ನಾನು. ಹೆಚ್ಚಾಗಿ ನಾನು ಲ್ಯಾಕ್ಮಿ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿರ್ತೇನಲ್ಲ, ಹಾಗಾಗಿ ಲ್ಯಾಕ್ಮಿ 9 to 5 ತೊಗೊಂಡು ಒಂದು ಐ ಶ್ಯಾಡೋ. ಇದರಲ್ಲಿ 3 ಶೇಡ್ಸು ಬರ್ತಾವು, ಅದು 600 ಚಿಲ್ಲರೆ ಏನೋ ಐತಿ 3 ಶೇಡ್ಸ್ ಇರೋದು. 9 ಶೇಡ್ಸ್ ಒಳಗೆ ಅದಾವು, 12 ಶೇಡ್ಸ್ ಆ ಥರ 900 ಚಿಲ್ಲರೆ ಏನೋ ಅದಾವು ಅವೆಲ್ಲ. ನನಗೆ ಅಷ್ಟೊಂದು ಕಲರ್ಸ್ ಎಲ್ಲ ಯೂಸ್ ಆಗೋದಿಲ್ಲ, ನಾನು ಹೆಚ್ಚಾಗಿ ಪಿಂಕ್ನೇ ನಾನು ಯೂಸ್ ಮಾಡೋದು. ಸೊ ಪಿಂಕಲ್ಲೇ ಇತ್ತು, ಒಂದೇ ಕಲರು ಸಾಕಂಥೇಳಿ ಅದೊಂದೇ ತೊಗೊಂಡೆ. ಹೆಚ್ಚಾಗಿ ನಾನು ಎಲ್ಲೂ ಹೋಗೋದಿಲ್ಲ ಅಲ್ಲ, ಯಾವಾಗಲಾದರೂ ಯೂಸ್ ಮಾಡಿದರೆ ಫಂಕ್ಷನ್ಗೆ ಅಥವಾ ಎಲ್ಲಾದರೂ ಪಾರ್ಟಿ ಆ ಥರ ಹೋದಾಗ ಯೂಸ್ ಆಗ್ತಿತ್ತು ಅಂಥೇಳಿ ಪಿಂಕ್ ಶೇಡ್ ಒಳಗೆ ತೊಗೊಂಡೆ. ಇದ್ರ ಪ್ರೈಸು 500 ರುಪೀಸು ನೋಡಿರಿ, ಈ ಥರ ಐತಿ. ಈ ಥರ ಐತೆ ನೋಡಿರಿ ಬಾಕ್ಸು. ಈ ಥರದ್ದೊಂದು ಬ್ಲಷ್ ಕೊಟ್ಟಿದ್ದಾರೆ. ಹಿಂಗೆ ಜಸ್ಟ್ ಹಂಗೆ ಕೈಗೆ ಅಪ್ಲೈ ಮಾಡಿ ತೋರ್ಸತ್ತೆ ನಾನು. ಲೈಟ್ ಕಲರು ಸಾಕು ನನಗೆ, ಭಾಳ ಡಾರ್ಕ್ ಅಷ್ಟು ಇಷ್ಟ ಆಗೋದಿಲ್ಲ. ಇಷ್ಟ ಆಯ್ತು ನೋಡಿದ ತಕ್ಷಣ ಇದನ್ನು ತೊಗೊಂಡೆ 500 ರುಪೀಸು.
ಭಾಳ ಇಷ್ಟಪಟ್ಟು ತೊಗೊಂಡಿನಿ ಅಂತ ಹೇಳ್ಬೋದು. ಪ್ರತಿ ಸಾರಿ ಶಾಪಿಂಗ್ ಹೋದಾಗ ನೋಡ್ತಿದ್ನಿ, ಬಿಟ್ಟು ಬರ್ತಿದ್ನಿ, ಬೇಡ ನೆಕ್ಸ್ಟ್ ಟೈಮ್ ಅಂದ್ಕೊಂಡು ಫೈನಲಾಗಿ ಇವತ್ತು ತೊಗೊಂಡಿನಿ. ಫಂಕ್ಷನ್ಗೆಲ್ಲ ಯೂಸ್ ಆಗ್ತಿತ್ತಂತೇಳಿ. ಈಗ ಗೃಹ ಪ್ರವೇಶ ಮದುವೆ ಅಂತ ಭಾಳ ಅದಾವ ಈಗ ಸದ್ಯದೊಳಗೆ ಫಂಕ್ಷನ್ಸ್ ಇಲ್ಲೆಲ್ಲ, ಸೊ ಯೂಸ್ ಆಗ್ತೈತಂತೇಳಿ. ಇದೊಂದು ತುಂಬ ದಿವಸ ಆದಮೇಲೆ ತೊಗೊಂಡಿನಿ. ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ, ಹಿಂಗೆ ಫಂಕ್ಷನ್ಗೆಲ್ಲ ಹೋಗಬೇಕಾದ್ರೆ ನನಗೆ ಕ್ಲಿಪ್ ಇರಲಿಲ್ಲ ನನ್ನ ಹತ್ರ. ಸುಮ್ಮನೆ ನಾರ್ಮಲಾಗಿ ಸಿಂಪಲ್ಲಾಗಿರೋ ಕ್ಲಿಪ್ಸ್ ಇದ್ವು. ನಾವೆಷ್ಟೇ ಡ್ರೆಸ್ ಚೆನ್ನಾಗಿ ಮಾಡ್ಕೊಂಡ್ರೂ ಸಿಂಪಲ್ಲಾಗಿರೋ ಕ್ಲಿಪ್ ಹಾಕಿದರೆ ಅಷ್ಟೊಂದು ಚೆನ್ನಾಗಿ ಅನಿಸೋದಿಲ್ಲ ಅಂಥೇಳಿ ಇದೊಂದು ತೊಗೊಂಡೇನಿ ಸ್ಟೋನ್ಸ್ದು. ಇದ್ರ ಪ್ರೈಸು 160. ಈ ಥರ ಗ್ರ್ಯಾಂಡ್ ಲುಕ್ ಅನಿಸ್ತೈತೆ, ನಾವೆಲ್ಲ ಚಂದಾಗಿ ರೇಷ್ಮೆ ಸೀರೆ ಎಲ್ಲ ಹಾಕ್ಕೊಂಡು ರೆಡಿ ಆಗಿರ್ತೀವಲ್ಲ. ಈ ಥರ ಕ್ಲಿಪ್ ಸಿಂಪಲಾಗಿ ಹೇರ್ ಸ್ಟೈಲ್ ಆದ್ರೂ ಈ ಥರ ಕ್ಲಿಪ್ ಯೂಸ್ ಮಾಡಿದರೆ ಚಂದ ಅನಿಸ್ತೈತಿ. ಇದೊಂದು ತೊಗೊಂಡು, ನನಗೆ ಸಿಟಿಗೆಲ್ಲ ಹೋಗಿ ತೊಗೊಳ್ಳೋಷ್ಟು ಟೈಮ್ ಇರೋದಿಲ್ಲ, ಹಾಗಾಗಿ ನಾನು ಪ್ರೈಸ್ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಇಲ್ಲೇ ತೊಗೊಂಡಿರ್ತೇನೆ. ಇನ್ನು ಇದಕ್ಕೋಸ್ಕರ ನಾನು ಮತ್ತೆ ಖಾಲಿಯಾಗಿ ಎಲ್ಲಿ ಹೋಗೋಕ್ಕಾಗ್ತಿತ್ತು ಅಂತೇಳಿ ಇಲ್ಲೇ ಏನಾದರೂ ಬೇಕಾದರೆ ನಾನು ಹೆಚ್ಚಾಗಿ ಶಾಪಿಂಗ್ ಇಲ್ಲಿ ಹೋದಾಗಲೇ ತೊಗೊಂಡಿರ್ತೇನೆ. ಅದಾದಮೇಲೆ ಗಾರ್ನಿಯರ್ ಫೇಸ್ ಮಾಸ್ಕ್ ಎರಡು ತೊಗೊಂಡೇನಿ, 75 ರುಪೀಸ್ದು. ವಿಟಮಿನ್ ಸಿದೊಂದು ತೊಗೊಂಡೇನಿ, ಲೆಮನ್ದು. ಎರಡು ಫೇಸ್ ಮಾಸ್ಕ್ ತೊಗೊಂಡೇನಿ, ಒಂದು ವಿಟಮಿನ್ ಸಿದು, ಅದಾದಮೇಲೆ ಇದೊಂದು ತೊಗೊಂಡೇನಿ. ಇದನ್ನು ಯೂಸ್ ಮಾಡೋದ್ರಿಂದ ಏನಾಗ್ತೈತೆ ಅಂದರೆ ಡಲ್ ಸ್ಕಿನ್ನು ಮತ್ತು ಸ್ಕಿನ್ಗೆ ಗ್ಲೋ ಮಾಡ್ತೈತಿ ಮತ್ತು ಹೈಡ್ರೇಟ್ ಮಾಡ್ತೈತಿ ಈ ಮಾಸ್ಕು. ಇದು ಬ್ರೈಟನ್ ಮಾಡ್ತೈತಿ ಡಲ್ ಸ್ಕಿನ್ನನ್ನು. ಇವೆರಡು ತೊಗೊಂಡೇನಿ ನಾನು ಫೇಸ್ ಮಾಸ್ಕು. ಮಂತ್ಲಿ ನಾನು ಕಂಪಲ್ಸರಿ ತೊಗೊಂಡಿರ್ತೇನೆ, ಒಂದು ಮಾಸ್ಕ್ ತೊಗೋತಿದ್ದೆ ಯಾವಾಗಲೂ. ಈಗ 75 ರುಪೀಸ್ದು ಎರಡು ತೊಗೊಂಡೇನಿ. ಅದಾದಮೇಲೆ ಇದನ್ನು ಕೂಡ ನಾನು ಭಾಳ ದಿವಸದಿಂದ ಅಂದ್ಕೊಳತಿದ್ನಿ, ಪೆಡಿಕ್ಯೂರ್ ಟೂಲ್ನ ತೊಗೋಬೇಕು ಅಂಥೇಳಿ ನೋಡ್ತಿದ್ನಿ, ಬಿಟ್ಟು ಬರ್ತಿದ್ನಿ, ಫೈನಲಾಗಿ ಇವತ್ತು ತೊಗೊಂಡೀನಿ. ಇದ್ರ ಪ್ರೈಸು 150 ರುಪೀಸು. ಮೆಡಿಕ್ಯೂರು ಮತ್ತು ಪೆಡಿಕ್ಯೂರ್ ಆ ಥರ ಮಾಡ್ಕೊಂಡು ಕೂತ್ಕೊಂಡಿರ್ತೀನಿ ಫ್ರೀ ಇದ್ದಾಗ, ಸೊ ಇದೊಂದು ಇರಲಿಲ್ಲ ಅಂದ್ಕೊಳ್ತಾ ಇದ್ನಿ, ಇದೊಂದು ತೊಗೊಂಡೇನಿ. ನನಗೆ ಬೇಕಾಗಿರುವಂಥ ಇಷ್ಟು ಪ್ರಾಡಕ್ಟ್ಸ್ ತೊಗೊಂಡೆ. ನೆಕ್ಸ್ಟ್ ಏನಪ್ಪ ಅಂದರೆ ಚೆನ್ನಾ ಮಸಾಲ ಪಾಪಡ್ ದೊಡ್ಡ ಸೈಜ್ ಒಳಗೆ ಮಕ್ಕಳಿಗೆ ಏನಾದರೂ ಸಾಯಂಕಾಲ ತಿನ್ಬೇಕು ಅನಿಸಿದಾಗ ಮಾಡ್ಕೊಳ್ಳೋಣ ಅಂತೇಳಿ ಸ್ವಲ್ಪ ದೊಡ್ಡ ಸೈಜ್ ಒಳಗೆ ತೊಗೊಂಡೇನಿ. ಮತ್ತು ಚಾಕ್ಲೇಟ್ಸ್, ನನಗೆ ಚಾಕ್ಲೇಟ್ ಭಾಳ ಇಷ್ಟ. ಏನಾದರೂ ತಿನ್ಬೇಕು ಅನಿಸಿದಾಗ, ಸ್ವೀಟ್ ಏನಾದರೂ ತಿನ್ಬೇಕು ಅನಿಸ್ತಿರ್ತೈತಲ್ಲ, ಅಂಥ ಟೈಮ್ ಒಳಗೆ ಒಂದು ಚಾಕ್ಲೇಟ್ ಬಾಯಿ ಒಳಗೆ ಹಾಕ್ಕೊಂಡಿರ್ತೇನೆ ಕೆಲಸ ಮಾಡ್ತಾ ಮಾಡ್ತಾ. ಸೊ ಒಂದು ಪ್ಯಾಕೆಟ್ ಚಾಕ್ಲೇಟು. ಅದಾದಮೇಲೆ ಚೀಸು, ಮಕ್ಕಳಿಗೆ ಏನಾದರೂ ಬ್ರೆಡ್ ಟೋಸ್ಟು ಅದು ಇದು ಮಾಡಿಕೊಡ್ಬೇಕಾದ್ರೆ ಚೀಸ್ ಹಾಕ್ಕೊಂಡ್ರೆ ಚಲೋ ಇರ್ತೈತಿ. ನೆಕ್ಸ್ಟ್ ಸ್ಯಾಂಡ್ವಿಚ್ ಬ್ರೆಡ್ ತೊಗೊಂಡೇನಿ, ಚೀಸ್ ತೊಗೊಂಡಿದ್ನಲ್ಲ ಚಲೋ ಅನಿಸ್ತೈತಿ ಇದ್ರ ಜೊತೆ ಅಂಥೇಳಿ. ಅದಾದಮೇಲೆ ಇನ್ನೇನಿಲ್ಲ, ಆ್ಯಸ್ ಯೂಶ್ವಲ್ ಇವ್ರ ಬಿಸ್ಕೆಟು ಅದು ಇದು ತೊಗೊಂಡು ಬಂದೇವಿ. ಉಳಿದಿರೋ ಐಟಮ್ಸ್ ಎಲ್ಲ ನಾಳೆ ಬರ್ತಾವೆ ಬೆಳಗ್ಗೆ, ನಾಳೆ ಎಲ್ಲ ಜೋಡಿಸಿಟ್ಕೋಬೇಕು ನಾನು. ಸೊ ಸ್ನೇಹಿತರೆ, ನಾನು ಕೂಡ ಮಧ್ಯಾಹ್ನ ತಿಂಡಿನ ಎಲ್ಲ ಕಂಟಿನ್ಯೂ ಮಾಡಿದ್ನಲ್ಲ, ಹಾಗಾಗಿ ಈಗ ಅಡುಗೆ ಮಾಡಬೇಕು. ಅಡುಗೆ ಕೆಲಸ ಆಯ್ತು, ಸ್ವಲ್ಪ ಹಸುವಾಗೈತೆ ಅಂತ ಹೇಳ್ಬೋದು ಲೈಟಾಗೆ, ಮಧ್ಯಾಹ್ನ ಅಷ್ಟೊಂದು ಸರಿಯಾಗಿ ಏನು ತಿಂದ್ಕೊಂಡು ಹೋಗಲಿಲ್ಲ. ಇವತ್ತಿನ ವ್ಲಾಗ್ನ ನಾನು ಕೂಡ ಎಂಡ್ ಮಾಡತ್ತೇನೆ. ನಾಳೆಯಿಂದ ನಂದು ಕ್ಲೀನಿಂಗ್ ಕೆಲಸ ಶುರು ಆಗ್ತೈತೆ ಅಂತ ಹೇಳ್ಬೋದು, ಯಾಕಂದ್ರೆ 20 ಡೇಸ್ ಬಿಟ್ಟು ಹೋಗಿದ್ನಿ, ಎಲ್ಲ ಸ್ವಲ್ಪ ಅಲ್ಲಲ್ಲೇ ಧೂಳಾಗೈತಿ, ಎಲ್ಲ ಕ್ಲೀನಿಂಗ್ ಮಾಡ್ಕೋಬೇಕು. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನೆ. ಮತ್ತೆ ಸಿಗೋಣ ಆದಷ್ಟು ಬೇಗ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು.